ಇಂಡಿಯನ್ ನ್ಯಾಷನಲ್ ಫಾರ್ ಚೈಲ್ಡ್ ವೆಲ್ಫೇರ್ ಹಾಗೂ ಕೇಂದ್ರ ಸರ್ಕಾರ ಕೂಡ ಮಾಡುವಂತಹ 2020 ಸಾಲಿನ ಶೌರ್ಯ ಪ್ರಶಸ್ತಿಗೆ ಹುಬ್ಬಳ್ಳಿಯ ಬಾಲಕ ಆದಿತ್ಯ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೊದಲಿಗೆ ಅವರಿಗೆ ಪೌರ್ಟಿವಿ ಪರವಾಗಿ ಅಭಿನಂದನೆಗಳು. ಆದಿತ್ಯ ಅವರೇ, ಯಾವ ಒಂದು ಸಾಧನೆಯನ್ನು ಮಾಡಿದ್ದಕ್ಕೆ ತಮಗೆ ಶೌರ್ಯ ಪ್ರಶಸ್ತಿಯನ್ನು ಈ ಒಂದು ಸಂಸ್ಥೆ ಕೊಡ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿತ್ಯ ಮಲ್ಲಿಕಾರ್ಜುನ್ ಶಿವಳ್ಳಿ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಇವಾಗ LLB ಡಿಗ್ರಿಯನ್ನು ಪಡೀತಿದ್ದೇನೆ. ಸಂಕ್ರಾಂತಿ ದಿನದಂದು ನಾವು ಎಲ್ಲರೂ ಮುರೇಗಾರ ಶಿರ್ಸಿ 2020 ಸಂಕ್ರಾಂತಿಗೆ ಅಂಥೇಳಿ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಶಿರ್ಸಿ ಹತ್ತಿರ ಬರುವ ಮುರೇಗಾರ್ ಫಾಲ್ಸಿಗೆ ಹೋಗಿದ್ವಿ. ಅಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ವಿ. ನೀರಲ್ಲಿ ಆಟ ಆಡುವ ಸಮಯದಲ್ಲಿ ಒಂದು 5 ವರ್ಷದ ಮಗು ಮತ್ತು ಅವರ ತಂದೆ, 45 ವರ್ಷದ ಅವರ ತಂದೆ, ಅವರು ಎಲ್ಲರೂ ಆಟ ಆಡ್ತಾ ಇದ್ರು, ನಾವು ಆಟ ಆಡ್ತಾ ಇದ್ವಿ. ನಾನಲ್ಲೇ ಹತ್ತಿರದಲ್ಲೇ ಇದ್ದೆ. ಆಟ ಆಡುವ ಸಂದರ್ಭದಲ್ಲಿ ಅವರು ಕಲ್ಲಿಂದ ಕಾಲು ಸ್ಲಿಪ್ಪಾಗಿ 35 ಅಡಿ ಆಳ ಏನಿದೆ ಅಲ್ಲ ಅಲ್ಲಿ ಬಂದು ಮುಳುಗ್ಬಿಟ್ರು ಅವರು. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಮುಳುಗುವ ಸಮಯದಲ್ಲಿ ಎಲ್ಲರೂ ನನಗೆ ಕರೀತಿದ್ರು, ಮುಳುಗ್ತಿದ್ದಾರೆ ಕಾಪಾಡಿ ಅಂತೇಳಿ. ಸೊ ಆ ಸಮಯದಲ್ಲಿ ನಾನು ಅಲ್ಲೇ ಹತ್ತಿರದಲ್ಲೇ ಇದ್ದೆ. ನಾನು ಅವ್ರಿಗೆ ಹೋಗಿ ಫಸ್ಟ್ ಆ 5 ವರ್ಷದ ಮಗುವನ್ನು ನಾನು ಮೇಲ್ಗಡೆ ಕರ್ಕೊಂಡೆ, ನನ್ನ ಹತ್ರ ಕರ್ಕೊಂಡೆ. ಆಮೇಲೆ ಅವ್ರ ತಂದೆಯನ್ನು ಕೂಡ ನನ್ನ ಕಡೆ ಕರ್ಕೊಂಡು ದಡಕ್ಕೆ ತಂದು ಬಿಟ್ಟೆ. ದಡಕ್ಕೆ ತಂದು ಬಿಟ್ಟ ಸಂದರ್ಭದಲ್ಲಿ ನನ್ನ ಮನೆಯವರೆಲ್ಲರೂ ಹೇಳಕ್ಕತ್ತರು, ಇವಾಗ ಸಮಯ ಸರಿ ಇಲ್ಲ, ನೀನು ಮೇಲ್ಗಡೆ ಬಂದುಬಿಡು, ನೀರಲ್ಲಿ ಆಟ ಆಡೋಕೆ ಹೋಗಬೇಡ ಅಂತೇಳಿ. ಆಯಿತು ಸರಿ ಅಂತೇಳಿ ನಾನು ಮೇಲ್ಗಡೆ ಬಂದು ನನ್ನ ಮೈ ಒರೆಸ್ಕೊತಾ ಇದ್ದೆ. ಆ ಸಮಯದಲ್ಲಿ ಇನ್ನೊಬ್ಬರು ಹಾವೇರಿದವರು ಕೂಡ ನೀರೇನು ಕರೆಕ್ಟ್ ಫಾಲ್ಸ್ ಬೀಳುತ್ತಲ್ಲ ಅಲ್ಲಿ ಹೋಗಿ ಇದನ್ನಾಗ್ಬಿಟ್ರು, ಮುಳುಗ್ಬಿಟ್ರು. ಅವರು ಮುಳುಗಾಕತ್ರು, ನನಗೆ ಮತ್ತೊಮ್ಮೆ ಓದ್ರಾಕತ್ರು. ಎಲ್ಲರೂ ಅಲ್ಲಿದ್ದರು, ಎಲ್ಲರೂ ಕೂಗ್ತಾ ಇದ್ರು, ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ನಾನು ಮೇಲ್ಗಡೆ ಇದ್ದೆ, ಕಲ್ಲು ಮೇಲ್ಗಡೆ ಇದ್ದೆ. ನೀರಲ್ಲಿ ಇದ್ದಿದ್ದಿಲ್ಲ ನಾನು. ಅಲ್ಲಿಂದ ಮೇಲ್ಗಡೆಯಿಂದ ಸೀದಾ ಅಲ್ಲಿ ಅವರು ಎಲ್ಲಿದ್ರಲ್ಲ ಅಲ್ಲಿಗೆ ಡೈವ್ ಹೊಡೆದೆ. ಡೈವ್ ಹೊಡೆದು ಅವ್ರ ಕಾಲ್ ಕಡೆ ಹೋದೆ. ನನ್ನ ಅವರು ನೋಡ್ಬಿಟ್ರು. ಎಷ್ಟು ಆಳ ಇತ್ತು ತಾವು ಡೈವ್ ಹೊಡೆದಂತಹ ಒಂದು ಜಾಗ? ವಿಲೇಜ್ ಅಕೌಂಟೆಂಟ್ ಏನಿದಾರಲ್ಲ, ಅವರು ರಿಸರ್ಚ್ ಮಾಡಿದ ಪ್ರಕಾರ 35 ಅಡಿ ಆಳ ಇದೆ ಅದು. ಹಾಂ, ಫಾಲ್ಸ್ ಏನು ಬೀಳುತ್ತಲ್ಲ ಅಲ್ಲಿ 35 ಅಡಿ ಆಳ ಇದೆ. ಅಲ್ಲಿ ಅವ್ರು ಮುಳುಗಿದ್ರು. ನಾವು ಹೋಗಿ ಅವರ ನಾವು ಹೆಂಗಿರೋ ಹೊಟ್ಟೆ ಏನಾರು ಹಿಡ್ಕೊಂಡು ಜಕ್ಕೊಂಡು ಬರ್ಬೇಕಂತಿರುತ್ತೆ. ಅವರು ಏನು ಮಾಡಿಬಿಟ್ರು, ನನ್ನ ನೋಡಿಬಿಟ್ರು. ನೋಡಿ ಅವ್ರಿಗೆ ಉಸಿರಾಟ ಇದ್ದಿದ್ದಿಲ್ಲ, ನನ್ನನ್ನು ನೀರಲ್ಲಿ ದುಃಖಾಕತ್ರು. ಈ ಸೈಡ್ ಶೋಲ್ಡ್ರ್ ಹಿಡ್ಕೊಂಡು ದುಃಖಾಕತ್ರು, ಇವು ಭಾಳ ಗಟ್ಟಿ ಹಿಡ್ಕೊಂಡಿದ್ರು. ನಾನು ಹೊರಗೆ ಬಂದ ಮೇಲೆ ಗೊತ್ತಾಯಿತು ಅದು ಭಾಳ ನೀವಿಸ್ತಾ ಇತ್ತು. ಸೊ ಆ ಸಮಯದಲ್ಲಿ 10 ನಿಮಿಷ ನಾನು ನೀರಲ್ಲೇ ಇದ್ದೆ, 10 ನಿಮಿಷ ನೀರಲ್ಲೇ ಅವ್ರನ್ನ ಇದನ್ನು ಮಾಡ್ಕೊತಿದ್ದೆ. ಆಮೇಲೆ ಕೊನೆಗೆ ಅವ್ರನ್ನ ಹೊಟ್ಟೆ ಹಿಡ್ಕೊಂಡು ಹೊರಗೆ ಜಕ್ಕೊಂಡು ಬಂದೆ. ಅವ್ರನ್ನ ಹೊರಗೆ ಜಕ್ಕೊಂಡು ಬಂದು ಅವ್ರನ್ನ ಮಲಗಿಸಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಅವರು ಇದನ್ನು ಮಾಡಿದರು, ನನಗೆ ಹೇಳಿದರು, ತುಂಬ ಧನ್ಯವಾದಗಳು ಸರ್, ನಿಮ್ಮಿಂದ ಹೊಸ ಜೀವ ಬಂತು ನಮಗೆ ಅಂತ ಹೇಳಿದರು. ಹಾಂ ಸರ್. ಓಕೆ. ತಕ್ಷಣಕ್ಕೆ ಅವರೆಲ್ಲ ಕಿರ್ಚಾಡ್ತಾ ಇದ್ರು, ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು. ತಮ್ಮ ಕುಟುಂಬದವರು ಹೋಗಬೇಡ ಅಂತ ಹೇಳಿದ್ರು ಸಮೇತ ತಾವು ಹೋದ್ರಿ. ತಮಗೆ ಈ ರೀತಿಯ ಟ್ರೈನಿಂಗ್ ಏನಾದರೂ ಇತ್ತ? ಯಾಕೆಂದರೆ ತಾವು ಸಹಜವಾಗಿ ಒಂದು ಈಜುಪಟು ಅನ್ನುವಂಥದ್ದನ್ನು ಕೂಡ ಗೊತ್ತಿತ್ತು. ಆದರೂ ಕೂಡ ಬೇರೆ ಟ್ರೈನಿಂಗ್ ಏನಾದರೂ ಕೊಟ್ಟಿದ್ರೆ ಈ ರೀತಿ ರಕ್ಷಣೆ ಕಾರ್ಯವನ್ನು ಹೇಗೆ ಮಾಡಬೇಕು, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅನ್ನುವಂಥದ್ದು, ಅದು ತಮಗೆ ಇವರನ್ನು ರಕ್ಷಣೆ ಮಾಡೋದಕ್ಕೆ ಉಪಯೋಗ ಆಯಿತು ಅಂತಾನ? ಹೇಗೆ ಹೊಡೆದಿದ್ದು ಹೇಗೆ ಅಂತ ಸರ್? ಫಸ್ಟ್ ಮನೆಯವರು ಅವರು ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದ್ರು, ನಾನು ಯಾರು ಏನು ತಡಿಲಿಲ್ಲ. ನನಗೆ ಫಸ್ಟ್ ಏನು ನಂಬ್ತೀವಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಬೇಡ ಅಂತ ಹೇಳಿ. ಹಾಂ ಹಾಂ, ಅವರು ಹೇಳಿದರು, ಅವ್ರ ತಲೆಯಲ್ಲಿ ಬಂದಿತ್ತು ನೀ ಹೇಗೆ ಓದಿ ಕೇಳಿಲ್ದಂಗೆ ಅಂತೇಳಿ ಅಂದ್ರು ಅವರು. ಸೊ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಾವೆಲ್ಲರೂ ನಮ್ಮ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರ್ಥ ಅಜ್ಜರನ್ನ ನಂಬ್ತೀವಿ ಭಾಳ. ಓಕೆ, ಅದೊಂದು ತಲೆಯಲ್ಲಿ ಬಂದು ಅವ್ರು ನೆನೆಸಿ ನಾನು ನೀರಲ್ಲಿ ಹೋದೆ. ಹೋಗಿ ಅವ್ರನ್ನ ಕಾಪಾಡ್ಕೊಂಡು ನಾನು ಬಂದೆ. ಹಂಗೇನು ಇದನ್ನೇನು ಅನ್ನಿಸ್ಲಿಲ್ಲ, ಹೆದರಿಕೆ ಏನು ಅನ್ನಿಸ್ಲಿಲ್ಲ. ಆಮೇಲೆ ನನಗೆ ಟ್ರೈನಿಂಗ್ ಅಂತೇಳಿ ಏನು ಸಿಕ್ಕಿದ್ದಿಲ್ಲ, ನಾನು ಒಬ್ಬ ಸ್ಟೇಟ್ ಲೆವೆಲ್ ಸ್ವಿಮ್ಮರ್ ಅಷ್ಟೇ. ಇದಕ್ಕೆ ಹಿಂಗೆ ಕಾಪಾಡಬೇಕು ಏನು ಟ್ರೈನಿಂಗ್ ಸಿಕ್ಕಿದ್ದಿಲ್ಲ. ಒಂದು ಇದ್ರ ಮೇಲೆ ಹೋದೆ, ಧೈರ್ಯ ಪಟ್ಕೊಂಡು ಹೋದೆ ನಾನು. ಹಾಂ, ಸಹಜವಾಗಿ ಸ್ವಿಮ್ಮರ್ ಆಗಿದ್ದೀರಿ ಸರಿ, ಆದರೆ ಆ ಕಾಂಪಿಟೇಷನ್ಗಳಲ್ಲಿ ಹೋಗಿ ಭಾಗವಹಿಸೋದು, ಆ ಪ್ರೈಸನ್ನು ಗೆದ್ಕೊಬರೋದು ಬೇರೆ. ಇಂಥ ಒಂದು ಆಪತ್ತಿನಲ್ಲಿ ಇನ್ನೊಬ್ಬರನ್ನ ಒಂದು ಇದರ 35 ಅಡಿ ಆಳದಲ್ಲಿ ಹೋಗಿ ರಕ್ಷಣೆ ಮಾಡ್ಕೊಂಡು ಬರುವಂಥದ್ದು, ಆ ಒಂದು ಧೈರ್ಯ ಬಂದಿದೆ ಹೇಗೆ ತಕ್ಷಣಕ್ಕೆ ಅಂತ? ಸರ್, ನಾನು ಫಸ್ಟ್ ಆಫ್ ಆಲ್ ಸಣ್ಣವನಿದ್ದಾಗಿಂದ ಸ್ವಿಮ್ಮಿಂಗ್ ಕಲ್ತಿದ್ದೆ. ಆಮೇಲೆ ಹೆದರಿಕೆ ಅನ್ನೋದೇನು ನನಗೆ ಬರಲಿಲ್ಲ ಮೈಯಲ್ಲಿ. ಯಾಕಂದರೆ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಅಜ್ಜರನ್ನ ನೆನೆಸಿದೆ, ಸಿದ್ಧಾರ್ಥ ಅಜ್ಜರನ್ನ ನೆನೆಸಿ ನಾನು ಹೋದೆ. ಹೆದರಿಕೆ ಪಟ್ಕೊಂಡಂಥ ಒಂದು ಜೀವ ಉಳಿತಿದೆ ಅಲ್ಲ, ಅಲ್ಲಿ ಜೀವ ಅದಕ್ಕಿಂತ ದೊಡ್ಡದ ಏನೂ ಅಲ್ಲ ಅಂತಂದು ನಾನು ಹೋದೆ. ಓಕೆ. ಅದಾದ ಬಳಿಕ ಸಾಕಷ್ಟು ರೀತಿಯಾದಂಥ ಮಾನ್ಯತೆಗಳು ಸಿಗುವಂಥದ್ದು ಸಹಜವಾಗಿರುತ್ತೆ. ಊರಿನಲ್ಲಿ ಇರ್ಬೋದು, ತಾವು ಓದ್ತಿದ್ದಂತಹ ಒಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ನೋಡುವಂತಹ ಒಂದು ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಕೂಡ ಯಾವ ರೀತಿಯಾಗಿ ತಮ್ಮನ್ನು ನೋಡ್ತಾ ಇದ್ರು? ಸರ್, ಫಸ್ಟ್ ಆಫ್ ಆಲ್ ಇದು ಇನ್ಸಿಡೆಂಟ್ ಎಲ್ಲ ಆದಮೇಲೆ ಶಿರ್ಸಿಯಲ್ಲಿರುವ PSI ನಂಜಾನಾಯಕ್ ಸರ್ ಅಂತೇಳಿ ಅವರು ಕರೆದು ನನ್ನ ಸನ್ಮಾನ ಮಾಡಿದರು. ಆಮೇಲೆ ನಮ್ಮ ಶಾಲೆಯಲ್ಲಿ SBI ಸ್ಕೂಲ್, ಆಮೇಲೆ ಚಿನ್ಮಯಿ PU ಕಾಲೇಜಲ್ಲಿ ಕೂಡ ನನ್ನ ಕರೆದು ಸನ್ಮಾನ ಮಾಡಿ ಅವರೆಲ್ಲರೂ ಭಾಳ ಖುಷಿಪಟ್ಟರು. ಹಾಗೆ ನಮ್ಮ MP ಪ್ರಹ್ಲಾದ್ ಜೋಶಿ ಸರ್ ಏನಿದಾರಲ್ಲ, ಅವರು ಕೈಟ್ ಫೆಸ್ಟಿವಲ್ ಅಂತೇಳಿ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ, ಅಲ್ಲಿ ಕರೆದು ಕೂಡ ನನ್ನ ಸನ್ಮಾನ
ಮಾಡಿ ಎಲ್ಲರ ಡಿ ಸಿ ಎಸ್ ಪಿ ಆಗಲಿ ಅವರೆಲ್ಲರೂ ಖುಷಿ ಪಟ್ಟರು, ಒಳ್ಳೆ ಕೆಲಸ ಮಾಡಿದೆಯಾ ಅಂತ ಹೇಳಿ ಇದನ್ನು ಮಾಡಿದ್ರು. ನನಗೆ ಒಂದು ಒಂದು ಯುವ ಜನತೆಗೆ ಅಂಡರ್ 18 ಒಳಗಡೆ ಇರೋರಿಗೆ ಯಾವ ರೀತಿಯಾದ ಒಂದು ಸಂದೇಶವನ್ನು ಕೊಡೋದಕ್ಕೆ ತಾವು ಇಷ್ಟಪಡ್ತೀರಿ ಅಂತ, ಯಾಕೆಂತ ಹೇಳಿದ್ರೆ ತಾವು ಆಗ 17 ವರ್ಷ ಅಂತ ಹೇಳ್ತಾ ಇದ್ರಿ. ಯಾಕೆಂತ ಹೇಳಿದ್ರೆ ಆ ಒಂದು ವಯಸ್ಸಿನಲ್ಲಿ ಇರುವಂಥ ಸಹಜವಾಗಿ ಯಾವುದೇ ರೀತಿಯಾದಂಥ ಬೇರೆ ಚಟುವಟಿಕೆಗಳಿಗೆ ಹೋಗಲ್ಲ, ಅದು ಕೂಡ 35 ಅಡಿ ಆಳ ಹೋಗಿ ಸಿಕ್ಕಾಕೊಂಡಂಥವ್ರನ್ನ ರಕ್ಷಣೆ ಮಾಡುವಂಥದ್ದು, ಈ ರೀತಿಯ ನಾನಾ ರೀತಿಯಾದಂತಹ ಸಾಹಸಗಳಿಗೆ ಕೈ ಹಾಕ್ತಾರೆ, ಯಾವ ರೀತಿಯ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಸರ್, ಒಂದೇನು ಹೇಳ್ತೀನಿ ಅಂದರೆ, ಈಗ ಒಂದಿಷ್ಟು ಮಂದಿ ಆ ಟ್ರೈನ್ ಕಡೆ ನಿಂತ್ಕೊಂಡು ಸೆಲ್ಫಿ ತಗೊಂತಾರೆ, ಆಮೇಲೆ ನೀರಲ್ಲಿ ನಿಂತ್ಕೊಂಡು ಇದನ್ನು ಮಾಡಿ ಗುಡ್ಡದ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊಂತಿರ್ತಾರೆ, ಅದು ಅವ್ರಿಗೆ ಗೊತ್ತಿರಂಗಿಲ್ಲ ಏನು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ, ಅದ್ರ ಪರಿಣಾಮ ಏನೂ ಗೊತ್ತಿರಂಗಿಲ್ಲ. ಸೊ ಅಂಥ ಇದನ್ನು ಮಾಡೋಕೆ ಹೋಗಬೇಡಿ. ಒಂದು ನಿಮ್ಮದು ಲೈಫ್ ಇಷ್ಟು ಜಲೋ ದೇವರು ನಿಮಗೆ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾನೆ, ಅದನ್ನು ಚೆಂದಾಗಿ ಮುಂದೆ ಇದನ್ನು ಮಾಡ್ಕೊಂಡು ಹೋಗಿ ಹೊರತು ಏನೋ ಬೇರೆ ಏನೋ ಮಾಡೋಕೆ ಹೋಗಿ ತಮ್ಮ ಲೈಫನ್ನು ರಿಸ್ಕಲ್ಲಿ ಹಾಕೊಳಕ್ಕೆ ಹೋಗಬೇಡಿ. ಆಮೇಲೆ ಏನೋ ಒಂದು ಬೇರೆ ದುರ್ಘಟನೆ ನಡೀತಾ ಇದೆ ಅಂದರೆ ನೀವು ಹೋಗಿ ಅಲ್ಲಿ ಕಾಪಾಡೋಕೆ ಟ್ರೈ ಮಾಡಿ. ಏನೋ ಈಗ ಫೋಟೋ ತಕ್ಕೊಂಡು ನಿಂದಿರ್ತಾರೆ ಒಂದಿಷ್ಟು ಮಂದಿ, ವೀಡಿಯೋ ಮಾಡ್ಕೊಂಡು ನಿಂದಿರ್ತಾರೆ, ಅಂಥದ್ದು ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟ್ ಹೋಗಿ ಅವ್ರನ್ನ ಜೀವ ಉಳಿಸಿ, ಜೀವ ಉಳಿಸಿ ಆದಮೇಲೆ ಏನಾದ್ರು ನೀವು ನೆಕ್ಸ್ಟ್ ಕಾರ್ಯಕ್ರಮ ಏನಿದೆ ಅದನ್ನು ಮಾಡ್ಕೊಳ್ಳಿ. ಫಸ್ಟ್ ಅಲ್ಲಿ ಒಂದು ಜೀವ ಹೋಗ್ತಿದೆ ಅಂದರೆ ಫಸ್ಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀನಿ. ಓಕೆ, ಈಗ ಏನಿಸ್ತಿದೆ ನಿಮಗೆ, ಇಲ್ಲಿ ಕೇಂದ್ರ ಸರ್ಕಾರ ಹಾಗೂ ನಿಮಗೆ ICCW ಕೊಡುವಂತಹ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ, ಶೌರ್ಯ ಪ್ರಶಸ್ತಿಗೆ? ಸರ್, ಇವಾಗ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ, ನಾ ಮಾಡಿರುವ ಒಂದು ಕಾರ್ಯಕ್ಕೆ ನಮ್ಮ ಸರ್ಕಾರ ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಡುತ್ತಿದೆ ಅಂತೇಳಿ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಓಕೆ, ಇದಿಷ್ಟು ಪೋರ ಬಾಲಕ ಆದಿತ್ಯ ಅವರ ಅಭಿಪ್ರಾಯ. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.